ನರಸೀಪುರದಲ್ಲಿ ಈ ಚಕ್ರವರ್ತಿ ಸೂಲಿಬೆಲೆ ಅವರ ಯುವ ಬ್ರಿಗೇಡ್ ಇದೆಯಲ್ಲ ಅದರ ಸಕ್ರಿಯ ಕಾರ್ಯಕರ್ತ ಆತನನ್ನು ಕೂಡ ಬಹಳ ಭೀಕರವಾಗಿ ಕೊಂದರು ತ್ರಿವೇಣಿ ಸಂಗಮದಲ್ಲಿ. ಹನುಮ ಜಯಂತಿಯ ಸಂದರ್ಭದಲ್ಲಿ ಅದು ಎರಡು ವರ್ಷನ್ಗಳಿದ್ದಾವೆ. ಒಂದು ಆಂಜನೇಯನ ಫೋಟೋ ಜೊತೆಗೆ ಪುನೀತ್ ರಾಜ್ಕುಮಾರ್ ಫೋಟೋ ಇಟ್ಟಿದ್ದರು, ಇನ್ನೊಂದು ಭಾರತ ಮಾತೆಯ ಫೋಟೋ ಜೊತೆ ಪುನೀತ್ ರಾಜ್ಕುಮಾರ್ ಫೋಟೋ ಇಟ್ಟಿದ್ದರು ಅಂತ. ಈ ವೇಣುಗೋಪಾಲು ಪಾಪ ಅದು ನೋಡಿ ಮೆರವಣಿಗೆಯದ್ದೇ ದೃಶ್ಯ ಅದು ಲಾಸ್ಟ್ ಡಾನ್ಸ್. ವೇಣುಗೋಪಾಲು ಯಾವುದೇ ವ್ಯಕ್ತಿಗಳ ಫೋಟೋ ಬೇಡ ಅಂತ ವಾದ ಮಾಡಿದ್ರಂತೆ, ಯಾವುದೇ ವ್ಯಕ್ತಿಯ ಫೋಟೋ ಬೇಡ ಅಂತ. ಆ ವಿಷಯಕ್ಕೊಂದು ಗಲಾಟೆ ಆಗಿದೆ, ಗಲಾಟೆ ಅಲ್ಲಿಗೆ ಮುಗಿದಿತ್ತು. ಮಾರನೇ ದಿವಸ ಮನೆಗೆ ನುಗ್ಗಿ ಹೊಡಿತೀವಿ ಅನ್ನುವ ಸಂದೇಶಗಳನ್ನು ಕಳಿಸಲಾಗಿದೆ. ಅದಾದ ಮೇಲೆ ಮಾತುಕತೆಗೆ ಬಂದಿದ್ದಾರೆ. ಮನೇಲಿ ಗಲಾಟೆ ಬೇಡ, ಮನೆ ಮುಂದೆ ಗಲಾಟೆ ಬೇಡ ಅಂತ ಕರೆದಲ್ಲಿ ಹೋಗಿದ್ದಾನೆ, ಅಲ್ಲಿ ಬರ್ಬರವಾಗಿ ಕೊಂದಿತ್ತು. ಟಿ ನರಸೀಪುರದ ಶ್ರೀರಾಂಪುರ ಕಾಲೋನಿಯ ನಿವಾಸಿ, ಜೊತೆಗಿದ್ದವರೇ ಕೊಂದದ್ದು. ಜುಲೈ 8ನೇ ತಾರೀಕು ಇದು ನಡೆದಿತ್ತು, ಇವತ್ತು 10, ಮೊನ್ನೆ 2 ದಿವಸದ ಹಿಂದೆ. 2 ಗುಂಪುಗಳ ನಡುವೆ ಒಂದು ಗಲಾಟೆ ಆಗಿದೆ. ಅದರ ಜೊತೆಗೆ ಈ ಹನುಮ ದೇವಸ್ಥಾನದ ಹತ್ರ ವಾಹನ ಬಿಡದೆ ಆಯೋಜಕರ ಜೊತೆಗೆ ಒಂದು ಗಲಾಟೆ ಆಯಿತಂತೆ. ವೇಣುಗೋಪಾಲು ಮತ್ತೀಗ ಕೊಲೆ ಆರೋಪಿಗಳಿದ್ದಾರಲ್ಲ ಅವರ ಮಧ್ಯದಲ್ಲಿ ಗಲಾಟೆ. ವೇಣುಗೋಪಾಲು ಈ ದೇವಸ್ಥಾನದ ಹತ್ರ ಬೈಕ್ ನಿಲ್ಲಿಸಬೇಡಿ ಅಂದರು. ಅದಾಗಿ ಸ್ವಲ್ಪ ಹೊತ್ತಿಗೆ ಪುನೀತ್ ರಾಜ್ಕುಮಾರ್ ಫೋಟೋ ಬೇಡ, ಯಾವ ವ್ಯಕ್ತಿಯ ಫೋಟೋನೂ ಬೇಡ. ತುಂಬ ಜನ ಹೇಳೋದು ಭಾರತ ಮಾತೆ ಫೋಟೋ ಜೊತೆಗೆ ಬೇರೆ ಯಾವುದು ಫೋಟೋ ಬೇಡ ಅಂತ ಪುನೀತರ ಫೋಟೋ ತೆಗೆಸಿದ್ರು ವೇಣುಗೋಪಾಲು ಅಂತ, ಯಾವುದೇ ವ್ಯಕ್ತಿಯ ಫೋಟೋ ಬೇಡ ಅಂತ. ಅಲ್ಲೊಂದು ಮಾತಿಗೆ ಮಾತು ಬೆಳೆದು ಗಲಾಟೆ ಆಗಿದೆ. ನೆನ್ನೆ ಮಧ್ಯಾಹ್ನ ಮತ್ತೆ ಗಲಾಟೆ ಆಯಿತು. ಆಮೇಲೆ ನೆನ್ನೆ ರಾತ್ರಿ ಮಾತುಕತೆ ರಾಜಿ ಪಂಚಾಯಿತಿ ಮಾಡೋಣ ಬಾ ಅಂತ ಕರೆಸ್ಕೊಂಡು ತಲೆಗೆ ಬಾಟ್ಲಿಯಿಂದ ಹೊಡೆದು ಎಲ್ಲಾಂದ್ರಲ್ಲಿ ಚುಚ್ಚಿ ಮರ್ಡರ್ ಮಾಡಿದ್ದಾರೆ. ಟಿ ನರಸೀಪುರ ಸ್ಟೇಷನ್ನಲ್ಲಿ 6 ಜನರ ವಿರುದ್ಧ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಮಣಿಕಂಠ, ಸಂದೇಶು, ಶಂಕರೇಗೌಡ, ಅನಿಲು, ಮಂಜು, ಹ್ಯಾರಿಸ್ ಅಂತ. ಈ ಹ್ಯಾರಿಸ್ ಅನ್ನುವವನ ಗ್ಯಾರೇಜ್ ಹತ್ರ ಮರ್ಡರ್ ಆಗಿದ್ದಂತೆ. 2 ಅರೆಸ್ಟ್ ಆಗಿದ್ದಾರೆ, ಇನ್ನು 4 ಜನರಿಗೆ ಹುಡುಕಾಡ್ತಾ ಇದ್ದಾರೆ. ಕಾರ್ಯಕರ್ತರು ಬಹಳ ಜೋರು ಪ್ರತಿಭಟನೆ ಮಾಡ್ತಾ ಇದ್ರು. ಆಮೇಲೆ ಜಿಲ್ಲಾಡಳಿತದವರು ಬಂದು ಪರಿಹಾರದ ಭರವಸೆ ಕೊಟ್ಟರು. ಸಮಾಜ ಕಲ್ಯಾಣ ಇಲಾಖೆಯಿಂದ ಅಟ್ರಾಸಿಟಿ ಕೇಸ್ನ ಅಡಿಯಲ್ಲಿ 8,25,000, ಇದು ದಲಿತ ಅನ್ನಿಸ್ತಾರೆ ಪಾಪ ವೇಣುಗೋಪಾಲ್, 8,25,000 ಪರಿಹಾರ, ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ₹25 ಲಕ್ಷ ಕೊಡಿಸ್ತೀವಿ ಅಂತ ಹೇಳಿದ ಮೇಲೆ ಪ್ರತಿಭಟನೆಯನ್ನು ವಾಪಸ್ ತಗೊಂಡ್ರು. ಪೂರ್ಣಿಮಾ, ವೇಣುಗೋಪಾಲ್ ಪತ್ ಸಣ್ಣ ಮಗು ಇದೆಯಂತೆ ಪಾಪ, ಅವರು ಮಾತಾಡಿದ್ದಾರೆ. ಏಕದಮ್ ಗ್ಲಾಸ್ನಲ್ಲಿ ಹೊಡೆದು ಅಟ್ಯಾಕ್ ಮಾಡಿದ್ದಾರೆ ನನ್ನ ಗಂಡನಿಗೆ, ಬೇರೆ ಎಲ್ಲಿ ಹೊಡೆದ್ರು ಬದುಕ್ತಿದ್ದರು, ತಲೆಗೆ ಹೊಡೆದ್ಬಿಟ್ರು, ಕಣ್ಣು ಕಪಾಳ ಎಲ್ಲಾಂದ್ರೂ ಅಲ್ಲಿ ಚುಚ್ಚಿದ್ದಾರೆ. ಕೇಳಿಸ್ಕೊಡಿ. ಏಕದಡಮ್ ತೂರಾಟ ಮಾಡಿದ್ದಾರೆ ಗ್ಲಾಸಲ್ಲಿ. ಅವನಿಗೆ ಬೇರೆ ಎಲ್ಲಿ ಹೊಡೆದ್ರು ಸರ್, ಅವನು ಬದಿಕತಾ ಇದ್ದವನು. ಏಕದಡಮ್ ತಲೆಗೆ ಹೊಡೆದಿದ್ದಾರೆ, ಇಲ್ಲಿ ಓಪನ್ ಮಾಡಿದ್ದಾರೆ. 4 ಜನ ಹೋಗಿದ್ದಾರೆ, ಅವ್ರನ್ನೆಲ್ಲ ಹಿಡ್ಕೊಂಡಿದ್ದಾರಂತೆ. ಹಿಡ್ಕೊಂಡು ಇವನೊಬ್ಬನ ಎಳ್ಕೊಂಡು ಮುಸ್ಲಿಂ ಅವನ್ ಆರಿಫು, ಕೊಳೆಮಣಿ, ತುಪ್ಪ ಶಂಕರ, ಗಲ್ಲಿ, ಸಂದೇಶ್, ಇನ್ನೊಬ್ಬ ಹುಡುಗ, ಅಂದ್ರೆ 6-7 ಜನ ಇದ್ರಂತೆ. ಇಷ್ಟು ಜನ ಸೇರ್ಕೊಂಡು ನನ್ನ ಗಂಡನ ಮೇಲೆ ಅಲ್ಲೇ ಮಾಡಿ ಅಲ್ಲೇ ನನ್ನ ಗಂಡನ್ನ ಸಾಯಿಸಿದ್ದಾರೆ. ಮಣಿ ನಾನು ಮುಂದೆ ನಿಂತ್ಕೊಂಡು ಜಗಳಾಡ್ತಾ ಇದ್ದ. ಇನ್ನೊಬ್ಬನಿಸು ಮುಸ್ಲಿಮ್ಸ್ನ ಆರಿಫ್ ಅಂತ, ಅವನು ಡ್ರ್ಯಾಗನಿಂದ ಚುಚ್ಚಿದ. ನಂತರ ಇನ್ನೊಂದಿಬ್ರು ಅವನು ಕೆಳಗೆ ಬಿದ್ದ ಮೇಲೆ ಚುಚ್ಚಿದ್ರು. ಈ ಥರ ಆಗಿದೆ ಘಟನೆ ಅಂತ ವಿವರಿಸಿದರು. ಒಂದು 5-6 ಸೀಟ್ ಇದ್ರು ಅಂತ ಹೇಳಿದ್ದಾರೆ. ರಾತ್ರಿ ಫ್ಲೆಕ್ಸಸ್ ಎಲ್ಲ ತೆಗಿಬೇಕಾದ್ರೆ, ಬ್ಯಾನರ್ಸ್ ಎಲ್ಲ ತೆಗಿಬೇಕಾದ್ರೆ ಮತ್ತೆ ಅವರು ಜಗಳ ಆಡ್ತಾರೆ. ಯಾಕೆ ನೀವು ನನ್ನ ಗಾಡಿ ಬಿಡಲಿಲ್ಲ, ಮತ್ತೆ ಯಾಕೆ ನೀವು ಪುನೀತ್ ಅವ್ರದ್ದು ಫ್ಲೆಕ್ಸ್ ಹಾಕೋಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ, ಆ ವಿಚಾರವಾಗಿ ಮಾತಾಡಬೇಕು ಬಾಯಿಲಿ ಅಂತ ಹೇಳಿ ಅಲ್ಲೊಂದು ಸರ್ವಿಸ್ ಸೆಂಟರ್ ಇದೆ, ಆ ಸರ್ವಿಸ್ ಸೆಂಟರ್ ಹತ್ರ ಕರೆದಾಗ ಇವರು ಅಕ್ಯೂಸ್ಡ್ ಅವರು ಬಾಟ್ಲಿಂದ ತಲೆಗೆ ಹೊಡೆದು ಅವನಿಗೆ ಗಾಯ ಆಗಿ, ಜೊತೆಗಿರೋರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಈ ವಾಸ್ ಬ್ರಾಡ್ ಡೆಡ್ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಈಗ 6 ಜನರ ಮೇಲೆ ಕೊಟ್ಟಿದ್ದಾರೆ, 2 ಸೆಕ್ಯೂರ್ ಮಾಡಿದ್ದೀವಿ. ಬೇರೆ ಉಳಿದವ್ರಿಗೆ ನಾವು ಟೀಮ್ ಮಾಡಿದ್ದೀವಿ, 3 ಟೀಮು ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಆ ಥರ ಏನೂ ಇಲ್ಲ. ಈ ಅನಿಲ್ ಅಂತ ಒಬ್ಬರು ಅಲ್ಲಿ ಏನು ಅಕ್ಯೂಸ್ಡ್ ಇದ್ದಾರೆ, ಆ ಸರ್ವಿಸ್ ಸೆಂಟರಲ್ಲಿ ಅವನ ಜೊತೆಗೆ ಒಬ್ಬ ಕೆಲಸ ಮಾಡ್ತಾ ಇರ್ತಾನೆ ಮುಸ್ಲಿಮು. ಸೊ ಇನ್ಸಿಡೆಂಟ್ಲಿ ಹಿ ವಾಸ್ ಪ್ರೆಸೆಂಟ್ ಇನ್ ದ ಸ್ಪಾಟ್. ಸೊ ಆ ಥರ ಹೋಗಿರೋದು, ಬೇರೆ ವಿಚಾರ ಆ ಥರ ಏನೂ ಇಲ್ಲ. ಇವರಿಬ್ಬರು ವೇಣುಗೋಪಾಲ್ ಪತ್ನಿ ಮತ್ತು ವೇಣುಗೋಪಾಲ್ ಗೆಳೆಯ ಆರಿಫ್ ಅಂತ ಹೇಳ್ತಾರಲ್ಲ, ಆ್ಯಕ್ಚುಲಿ ಅದನ್ನ ಹೆಸರು ಹ್ಯಾರಿಸ್ ಅಂತ. ಪೊಲೀಸರು ಹೇಳೋದು ಹ್ಯಾರಿಸಂದು ಏನೂ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಘಟನೆ ನಡೆದ ಸ್ಥಳದಲ್ಲಿ ಆತನ ಗ್ಯಾರೇಜ್ ಇತ್ತು, ಆತ ಒಂದು ಬೈಸ್ಟ್ಯಾಂಡರ್ ರೀತಿಯಲ್ಲಿ ಅಲ್ಲಿದ್ದ ಅಂತ ಪೊಲೀಸ್ ತನಿಖೆ ಹೇಳ್ತಾ ಇರೋದು. ಮಣಿಕಂಠ, ಸಂದೇಶು, ಅನಿಲು, ಶಂಕರ್, ಮಂಜು, ಹ್ಯಾರಿಸ್ ಇಷ್ಟು ಜನ ಈಗ ಆರೋಪಿಗಳು ಅಂತಾಗಿದ್ದಾರೆ. ಈ A1 ಮತ್ತು A3 ಇದ್ದಾರಲ್ಲ, ಮಣಿಕಂಠ ಮತ್ತು ಅನಿಲ್, ಇವರಿಬ್ಬರು ಸಚಿವ ಮಹದೇವಪ್ಪ, ಡಾಕ್ಟರ್ ಮಹದೇವಪ್ಪನವರ ಮಗ ಸುನೀಲ್ ಬೋಸ್ ಜೊತೆಗೆ ಇರುವಂಥ ಫೋಟೋಗಳ ಏಕಾಏಕಿ ಸರ್ಫೇಸ್ ಅದು. ಒಂದು ಆರೋಪಿ ನಂಬರ್ 1 ಮಣಿಕಂಠ, ಮಣಿಕಂಠನಿಗೆ ಸುನೀಲ್ ಬೋಸ್ ಕೇಕ್ ತಿನ್ನಿಸ್ತಾ ಇರೋದು. ಈ ಕಡೆ ಆರೋಪಿ ನಂಬರ್ 3 ಅನಿಲ್ ನಿಂತ್ಕೊಂಡಿರೋದು. ಸುನೀಲ್ ಬೋಸ್ ಡಾಕ್ಟರ್ H ಮಹದೇವಪ್ಪನವರ ಪುತ್ರ, ಅವರ ಜೊತೆಗಿರೋ ಫೋಟೋ ಹಾಕಿ ಕಾಂಗ್ರೆಸ್ನವರಿಂದ ಆಗಿರುವಂಥ ಕೊಲೆ ಅಂತ ನೇರವಾಗಿ ಆರೋಪ ಮಾಡಲಾಯಿತು. ಚಕ್ರವರ್ತಿ ಸೂಲಿಬೆಲೆ ಅವರ ಸಂಘಟನೆಯ ಕಾರ್ಯಕರ್ತ ಮಣಿಕಂಠ, ಅವ್ರು ಹೇಳಿದ್ರು ಟಿ ನರಸೀಪುರದಲ್ಲಿ ಯುವ ಬ್ರಿಗೇಡ್ ಕಾರ್ಯಕರ್ತನ ಹತ್ಯೆ, ಕಾಂಗ್ರೆಸ್ ಬೆಂಬಲಿಗರೇ ನಮ್ಮ ಕಾರ್ಯಕರ್ತನ ಕೊಲೆ ಮಾಡಿದ್ದಾರೆ. ನಿನ್ನೆ ನಮ್ಮ ಸ್ವಯಂ ಸೇವಕರಲ್ಲಿ ಒಬ್ಬನನ್ನು ಕಳಕೊಂಡಿದ್ದೇವೆ, ಹನುಮ ಜಯಂತಿ ವೇಳೆ ನಮ್ಮ ಕಾರ್ಯಕರ್ತ ಸಕ್ರಿಯವಾಗಿದ್ದ, ಶೀಘ್ರದಲ್ಲೇ ಕರ್ನಾಟಕ ಇನ್ನೊಂದು ಪಶ್ಚಿಮ ಬಂಗಾಳಕ್ಕೆ ಸಾಕ್ಷಿಯಾಗುತ್ತೆ ಅಂತ. ಬಿಜೆಪಿ ಅವ್ರದ್ದು ಟ್ವೀಟು, ಶಾಂತಿ ನೆಮ್ಮದಿಯ ತವರೂರಾಗಿದ್ದ ಕರ್ನಾಟಕದಲ್ಲಿ ATM ಸರ್ಕಾರದ ಆಡಳಿತ ಹಿಂದೂಗಳಿಗೆ ಮರಣ ಶಾಸನವಾಗಿ ಮಾರ್ಪಟ್ಟಿದೆ. ಸಿದ್ದರಾಮಯ್ಯ ಸರ್ಕಾರ ಸದಾ ತಮ್ಮ ಪರ ನಿಲ್ಲಲಿದೆ ಎಂಬ ಧೈರ್ಯದಿಂದ ದುಷ್ಕರ್ಮಿಗಳು ಎಲ್ಲೆಡೆ ಅಟ್ಟಹಾಸ ಮೆರೆಯುತ್ತಿದ್ದು, ಅಮಾಯಕ ಹಿಂದೂ ಪರ ರಾಷ್ಟ್ರಪರ ಸಂಘಟನೆಗಳ ಕಾರ್ಯಕರ್ತರು ಬಲಿಯಾಗುತ್ತಿದ್ದಾರೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಕಾಂಗ್ರೆಸ್ ಸರ್ಕಾರ ತನಗೂ ರಾಜ್ಯದ ಶಾಂತಿ ಸೌಹಾರ್ದತೆಗೂ ಸಂಬಂಧವಿಲ್ಲ ಎಂಬಂತೆ ವರ್ಗಾವಣೆ ದಂಧೆಯಲ್ಲಿ ಮುಳುಗಿದೆ ಅಂತ ಬಿಜೆಪಿಯವರು ಮಾಡಿರುವಂಥ ಟ್ವೀಟ್ ಇದು. ಇದೇ ಫೋಟೋ ಹೇಳಿದ್ನಲ್ಲ ನಾನು, ಆರೋಪಿ ನಂಬರ್ 1 ಮತ್ತು ಆರೋಪಿ ನಂಬರ್ 3 ಸಚಿವರ ಮಗ ಸುನೀಲ್ ಬೋಸ್ ಜೊತೆಗೆ ಇರುವಂಥ ಫೋಟೋವನ್ನು ಟ್ವೀಟ್ ಮಾಡಿದೆ, ಬಿಜೆಪಿಯವರು ಟ್ವೀಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸುಲಿಗೆಕೋರರು ಮತ್ತು ಕೊಲೆಗಡಿಕರಿಗೂ ಅವಿನಾಭಾವ ಸಂಬಂಧ. ಟಿ ನರಸೀಪುರದಲ್ಲಿ ನಡೆದ ಕೊಲೆ ಆರೋಪಿ ಜೊತೆ ಸಮಾಜ ಕಲ್ಯಾಣ ಹಾಗೂ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಅವರ ಮಗ ಸುನೀಲ್ ಬೋಸ್ ಅವಿನಾಭಾವ ಸಂಬಂಧ ಇರಿಸಿಕೊಂಡಿರುವುದರ ಹಿಂದಿನ ಹಕೀಕತ್ತೇನು ಅಂತ ಪ್ರಶ್ನೆ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.